ಹಾಯ್ ಹಲೋ ಫ್ರೆಂಡ್ಸ್ ಮಧು ವ್ಲಾಗಿಗೆ ಸ್ವಾಗತ ಇಂದು ನಾವು ಕಸದಿಂದ ರಸ ಅನ್ನುವ ರೀತಿ ಹೇರಳೆಕಾಯಿ ಅಥವಾ ಕಂಚಿಕಾಯಿಯಿಂದ ಒಂದು ರುಚಿಯಾದ ಗೊಜ್ಜನ್ನು ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾದ ಪದಾರ್ಥಗಳು ಕಂಚಿಕಾಯಿ ಸಿಪ್ಪೆ ಹುಣಸೆ ರಸ ಕೊತ್ತಂಬರಿ ಸೊಪ್ಪು ಒಣ ಖಾರದ ಪುಡಿ ತೆಂಗಿನ ತುರಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಾಳು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಮತ್ತು ಅರಿಶಿನ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಬಾಣಲಿಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಕಡಲೆಬೇಳೆ ಸ್ವಲ್ಪ ಹುರಿತಾ ಇರಬೇಕಾದ್ರೇ ಅದಕ್ಕೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕಾಳುಮೆಣಸು ಮತ್ತು ಜೀರಿಗೆನ ಹಾಕ್ಕೊಂಡು ಅದು ಕಪ್ಪಾಗದೇ ಇರೋ ಥರ ಸಣ್ಣ ಉರಿನಲ್ಲೇ ಹುರ್ಕೊಂಡು ಆರ್ಲಿಕ್ಕೆ ಇಟ್ಕೋಬೇಕು ಈ ಗೊಜ್ಜು ತುಂಬ ಟೇಸ್ಟ್ ಆಗಿರುತ್ತೆ ಹಾಗೂ ಕಂಚಿಕಾಯಿ ಒಳ್ಳೆ ಕಬ್ಬಿಣಾಂಶ ಮತ್ತು ಉಷ್ಣಾಂಶವನ್ನು ಹೊಂದಿದೆ ಇದು ಬಾಣಂತಿಯರಿಗೆ ಅತ್ಯಂತ ಉತ್ತಮ ಆಹಾರ ಬಾಣಂತಿಯರಿಗೆ ಉಪಯೋಗಿಸೋದಾದರೆ ಹಸಿ ತೆಂಗಿನಕಾಯಿ ಬದಲು ಒಣ ಕೊಬ್ಬರಿನ ಉಪಯೋಗಿಸಿ ಇದೇ ಗೊಜ್ಜನ್ನು ಮಾಡ್ಕೋಬೋದು ಇದರಲ್ಲಿ ಕಾಳು ಮೆಣಸು ಮತ್ತು ಜೀರಿಗೆ ಹಾಕೋದ್ರಿಂದ ಈ ಗೊಜ್ಜಲ್ಲಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸಣ್ಣ ಉರಿನಲ್ಲಿ ಹುರ್ಕೊಳ್ಳಿ ಹುರಿದ ಪದಾರ್ಥಗಳನ್ನು ಆರಲಿಕ್ಕಿಟ್ಕೊಂಡು ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಅರಿಶಿನ ಮತ್ತು ಇಂಗನ್ನು ಹಾಕಿ ನಾವು ಹೆಚ್ಚಿಟ್ಕೊಂಡಿರೋ ಸಿಪ್ಪೇನ ಹಾಕ್ಕೊಂಡು ಸಿಪ್ಪೆ ಈ ಸಿಪ್ಪೆ ಸ್ವಲ್ಪ ದಪ್ಪವಾಗಿರುತ್ತೆ ಮತ್ತು ಇದರ ಟೇಸ್ಟ್ ಕೂಡ ಸ್ವಲ್ಪ ಕಹಿ ಮತ್ತು ಒಗರಿಂದ ಕೂಡಿರುತ್ತೆ ಈ ಸಿಪ್ಪೆನ ಆದಷ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ನೀರನ್ನು ಚುಮುಕ್ಸಿ ಆರರಿಂದ ಏಳು ನಿಮಿಷ ಬೇಯಕ್ಕೆ ಬಿಟ್ಕೊಳ್ಳಿ ಈ ಸಿಪ್ಪೆ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಹೆಚ್ಚು ಸಮಯ ತೊಗೊಳ್ಳುತ್ತೆ ಬೇಯಲಿಕ್ಕೆ ಅದನ್ನು ಬೇಯ್ಲಿಕ್ಕೆ ಇಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಮತ್ತು ಹುರಿದ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಟ್ಕೊಳ್ಳಿ ಮಿಕ್ಸಿ ಮಾಡಿಟ್ಕೊಂಡ ನಂತರ ಇರುವ ಕಂಚಿ ಸಿಪ್ಪೆಗೆ ಉಪ್ಪು ಬೆಲ್ಲ ಮತ್ತು ಹುಣಸೆ ರಸ ಹಾಕಿರಿ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಬೇಕಾಗತ್ತೆ ಸಿಪ್ಪೆ ಕಹಿ ಮತ್ತು ಒಗರ ಟೇಸ್ಟ್ ಹೊಂದಿರೋದ್ರಿಂದ ಹುಣಸೆ ರಸ ಮತ್ತು ಬೆಲ್ಲನ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ರೆ ಗೊಜ್ಜು ಟೇಸ್ಟ್ ಆಗಿರುತ್ತೆ ಉಪ್ಪು ಬೆಲ್ಲ ಹಾಕಿದ ನಂತರ ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ಇದಕ್ಕೆ ಹಾಕಿ ಆ ಗೊಜ್ಜಿನ ತಿಕ್ನೆಸ್ಸಿಗೆ ಅನುಸಾರವಾಗಿ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಹಾಕಿ ಇನ್ನೂ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಅದು ಕುದೀತಾ ಇರುವಾಗ ಅದಕ್ಕೆ ಖಾರದ ಪುಡಿ ಬೇಯಿಸಿ ಇನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಈ ಗೊಜ್ಜು ಸ್ವಲ್ಪ ಹೆಚ್ಚು ಸಮಯ ತಗೊಳತ್ತೆ ಇದೇ ರೀತಿಯಾಗಿ ನಾವು ಕಿತ್ಲೆ ಸಿಪ್ಪೆದು ಸಹ ಗೊಜ್ಜು ಮಾಡ್ಕೋಬೋದು ಈ ಗೊಜ್ಜನ್ನು ಬಿಸಿ ಬಿಸಿ ಅನ್ನ ಹಾಗೂ ತುಪ್ಪದೊಂದಿಗೆ ಈ ಗೊಜ್ಜು ಊಟ ಮಾಡಲಿಕ್ಕೆ ಒಳ್ಳೆಯ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಕೊನೆಯಲ್ಲಿ ಸ್ಟವ್ ಆರಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಿಸಿ ಬಿಸಿಯಾದ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಕಂಚಿಕಾಯಿ ಗೊಜ್ಜು ರೆಡಿ ಥ್ಯಾಂಕ್ ಯು